ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ರಾಜ್ಯಾಧ್ಯಕ್ಷರಾದ ಎಂ ಮುನಿನಾರಾಯಣ್ ರವರ ನೇತೃತ್ವದಲ್ಲಿ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ 5ನೇ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮೀಜಿರವರ 2ನೇ ಪುಣ್ಯ ಸ್ಮರಣೆ ಹಾಗೂ ದೇಶದ 76ನೇ ಗಣರಾಜ್ಯೋತ್ಸವ ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿರವರು ದೀಪ ಬೆಳಗುವ ಮೂಲಕ 2024 ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ನೂರಾರು ಪೌರ ಕಾರ್ಮಿಕರು ಹಾಗೂ ಜನರಿಗೆ ಗೌರವ ಸೂಚಿಸುವ ಮೂಲಕ ಕಂಬಳಿ ವಿತರಣೆ ಮಾಡಲಾಯಿತು ಹಾಗೂ ಊಟದ ವ್ಯವಸ್ಥೆ ಮಾಡಿಸಲಾಯಿತು. ಮಾನ ಮುಚ್ಚ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳೆ ನರಿಗಳ ಚರ್ಮ ಸುಲಿದವ, ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ, ಖಗ್ಗ ಹಿಡಿದು ಬೀಸಲಿಲ್ಲ, ಬಡತನ ಕಂಜಿ ಕೂರಲಿಲ್ಲ, ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು, ನೀನು ಓದಿ ಸಾಣೆ ಹಿಡಿದ ಶಾಸ್ತ್ರಗಳು, ಅವು ಕಳಚಿಕೊಂಡವಯ್ಯ ಎಲ್ಲ ಮುಸುಕುಗಳು, ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ವಾದಿಸುವ ವೇದಿಗಳ ಕೂಟ, ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ, ನಿನ್ನ ವಾದ ಕಂಜಿ ಕಿತ್ತವಯ್ಯ ಓಟ, ಜಾತಿ ಮತಗಳೆಲ್ಲ ಹೇಯ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ,
ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು ದಾರಿ ದೀಪವು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾಮ್, ಮಹಾನಾಯಕ ನೀನು ಭೀಮರಾಮ್, ನಾಯಕ ನೀನು ಭೀಮರಾಮ್, ಮಹಾನಾಯಕ ನೀನು ಭೀಮರಾಮ್. ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರಾಮ್. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಕನ್ನಡ ನಾಡಿನ ಶ್ರೇಷ್ಠ ದಾರ್ಶನಿಕರು, ಬಸವಣ್ಣನವರ ನಂತರ ಕರ್ನಾಟಕದಲ್ಲಿ ಬೆಳಗಿದ ಮಹಾಪುರುಷರು, ಆಧುನಿಕ ಬಸವಣ್ಣ ಅಂತಲೇ ನಾವು ಇವ್ರನ್ನ ಕರಿತೇವೆ. 27ನೇ ವಯಸ್ಸಿನಲ್ಲಿ ಸನ್ಯಾಸ ತಗೊಂಡು 111 ವರ್ಷ ಅವರು ಬಾಳಿದರು. ಸರಿಸುಮಾರು 89 ವರ್ಷಗಳ ದೀರ್ಘಕಾಲದವರೆಗೆ ಈ ಸನ್ಯಾಸ ಆಶ್ರಮದಲ್ಲಿದ್ದರು. ಯಾವತ್ತೂ ಕೂಡ ಅವರು ಸನ್ಯಾಸಕ್ಕೆ, ಭಾರತೀಯ ಧರ್ಮ ಮತ್ತು ಅಧ್ಯಾತ್ಮಕ್ಕೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ಅವರು ನಡ್ಕೊಳ್ಳಿಲ್ಲ. ಸರಿಸುಮಾರು 10,000 ಜನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ದಾಸೋಹ, ವಿದ್ಯಾದಾಸೋಹ, ಆಶ್ರಯ ದಾಸೋಹ ಇವುಗಳನ್ನು ಕೊಟ್ಟು ತ್ರಿವಿಧ ದಾಸೋಹಿಗಳು ಅಂತ ಅನಿಸಿದರು. ಅವರನ್ನು ಕಾಯಕ ಯೋಗಿ ಅಂತೇವೆ. ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದೆ, ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಇನ್ನು ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಆದಷ್ಟು ಬೇಗನೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಸ್ವಾಮೀಜಿಗಳ 5ನೇ ಪರಿನಿರ್ಮಾಣ ದಿನಾಚರಣೆ ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳ 2ನೇ ಪರಿನಿರ್ಮಾಣ ದಿನಾಚರಣೆ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಶ್ರೀತ ಗುರುಜಿಗಳಾದ ಆರೂಢ ಭಾರತಿ ಸ್ವಾಮೀಜಿಗಳು ಬಂದು ಸಾನ್ನಿಧ್ಯ ವಹಿಸಿ ತುಂಬ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸಂಘಟನೆ ಪರವಾಗಿ, ಸಂಘಟನೆ ಪದಾಧಿಕಾರಿ ಪರವಾಗಿ ಅವರಿಗೆ ಧನ್ಯವಾದ ಕೇಳಿಸ್ತಾಪಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಜೊತೆಯಲ್ಲಿ ನಿಂತುಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಹಮ್ಮಿಕೊಳ್ಳುತ್ತೆ. ಬಡವರ ಪರವ ಕಾರ್ಯಕ್ರಮ, ಬಡವರಲ್ಲಿ ಭಗವಂತನ ನೋಡಬೇಕಾದ್ರೆ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅವ್ರ ನೆನಪಿಗಾಗಿ ನಾವು ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ಸತತವಾಗಿ ನಾವು ಮಾಡಿ ಆ ಭಗವಂತನ ಹೆಸರನ್ನ ಇನ್ನೂ ಹೆಚ್ಚಿನ ರೀತಿ ದೊಡ್ಡದಾಗಿ ಆಗೋದಕ್ಕೆ ನಾವು ಶಿಖರಕ್ಕೆ ಕೊಂಡೊಯ್ತೀವಿ ಅಂತ ಹೇಳೋ ಒಂದು ಇದರಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯವಾದ ಆಗದಿರ್ಬೋದು, ಯಾವುದೇ ರೀತಿಯ ಲಾಭಕ್ಕಲ್ಲ ಈ ಕಾರ್ಯಕ್ರಮಗಳು ಮಾಡ್ತಾ ಇರೋದು. ಇಲ್ಲಿ ನಡೆದಾಡುವ ದೇವರು, ಈ ರಾಜ್ಯದ ನಡೆದಾಡುವ ದೇವರು, ಆ ದೇವರು ನಡೆಸ್ಕೊಬೇಕಾರದು ಪ್ರತಿಯೊಬ್ಬ ಕನ್ನಡ ನಾಡಿನ ಮಕ್ಕಳ ಕರ್ತವ್ಯ ಇದು. ಇದರಲ್ಲಿ ಸಿದ್ಧಗಂಗಾ ಮಠದಲ್ಲಿ 100,000 ಜನ ವಿದ್ಯಾಭ್ಯಾಸ ಮಾಡಿದ್ದೀವಿ. ಅಂಥ ಸಿದ್ಧಗಂಗಾ ಸ್ವಾಮೀಜಿಗಳು ಮತ್ತೊಮ್ಮೆ ಹುಟ್ಟು ಬರಬೇಕು ಅನ್ನೋದಕ್ಕೆ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ವಿ. ಎಲ್ಲರೂ ಸಹ ಅವರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಎಲ್ರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ನಾವು ಧನ್ಯವಾದ ಹೇಳ್ತೀನಿ. ಖಂಡಿತ ಆ ಥರ ಏನಿಲ್ಲ, ಅವ್ರಿಗೆ ಆದಂಥ ಕೆಲಸಗಳಿರುತ್ತವೆ, ಆದ್ದರಿಂದ ನಾವು ಅದನ್ನು ಅನ್ಯತಾ ಭಾವಿಸೋದಿಲ್ಲ. ಮುಂದಿನ ದಿವಸಗಳಲ್ಲಿ ಅವ್ರನ್ನೂ ಸಹ ಕರ್ಕೊಂಬಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಮತ್ತೆ ಇನ್ನೂ ವಿಜೃಂಭಣೆಯಾಗಿ ಮತ್ತೆ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ನನ್ನ ಹಿಂದೆಗಡೆ MP ಸಾಹೇಬರು ಇದ್ದಾರೆ, MLA ಸಾಹೇಬರು ಇದ್ದಾರೆ, ಅವ್ರ ಸಹಕಾರ ಇದ್ರೇ ಇಂಥ ಕಾರ್ಯಕ್ರಮ ಮಾಡೋದು. ಅವ್ರಿಗೆ ಜರೂರಾಗಿ ಕೆಲಸ ಇರೋದ್ರಿಂದ ಅವರು ಅವ್ರ ಕೆಲಸಗಳು ಹೋಗಿದ್ದಾರೆ, ಅವ್ರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸರ್.